Hello friends, welcome back to our channel. Hey, gidira ellaru ellaru chenagidira anta ankondidini friends. Nanu ashte tumane chenagidini. Nan channel ge ellaru subscribe madre nortta idre please subscribe maadkondu nodi anta helta. Ivattina video na start maadbidana. Enappa ivattu video start maadtidange balegalna torustta idira anta nimmellargu doubt irutte. ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುವಂತ ಒಂದಷ್ಟು ವಸ್ತುಗಳನ್ನು ನಿಮಗೆ ಶೇರ್ ಮಾಡ್ತಾ ಇದೀನಿ ಈ ಎಲ್ಲಾ ವಸ್ತುಗಳನ್ನು ನಾವು ನಮ್ಮ ಲಾಕರ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಮರದ ಒಂದು ಲಾಕರ್ ಇರಬೇಕು ಆಲ್ರೆಡಿ ನಮ್ಮ ಮನೆಯಲ್ಲಿ ಈಗ ಬೀರು ಇರುತ್ತೆ ಸೋ ಬೀರು ಬಂದ್ಬಿಟ್ಟು ಅದು ಕಬ್ಬಿಣದ್ದು ಸೋ ಕಬ್ಬಿಣದ ಬೀರುನ ನಾವು ಜಾಸ್ತಿ ಯೂಸ್ ಮಾಡಬಾರದು ಆದರೆ ಎಲ್ಲರ ಮನೆಯಲ್ಲೂ ಕಬ್ಬಿಣದ ಬೀರು ಇದ್ದೇ ಇರುತ್ತೆ ಅದರಲ್ಲಿ ಲಾಕರ್ ಇರುತ್ತೆ ಸೊ ಲಾಕರ್ ಅಟ್ ಲೀಸ್ಟ್ ಲಾಕರ್ ಒಳಗಡೆ ನಾವು ಮರದ ಪೆಟ್ಟಿಗೆಯನ್ನು ತರಿಸಿ ಅದರಲ್ಲಿ ನಾವು ಈ ಎಲ್ಲ ವಸ್ತುಗಳನ್ನ ಹಾಕಿ ಸೊ ಇವತ್ತು ನಾನು ಶೇರ್ ಮಾಡೋಂತ ಎಲ್ಲ ವಸ್ತುಗಳನ್ನ ಹಾಕಿ ಅದರಲ್ಲಿ ನೀವು ದುಡ್ಡನ್ನು ಇಟ್ಟು ರೊಟೇಷನ್ ಮಾಡೋದ್ರಿಂದ ನಿಮ್ಮ ಧನಾಭಿವೃದ್ಧಿ ಏನಾಗುತ್ತೆ ತುಂಬಾ ಇಂಪ್ರೂವ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತು ನಾನು ಇದೇ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಎಲ್ಲ ವಸ್ತುಗಳು ನಮಗೆ ನಾರ್ಮಲ್ ಗ್ರಂಥಿಗೆ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ ಈ ಎಲ್ಲ ವಸ್ತುಗಳು ನಮಗೆ ನಾನು ಏನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ಲ ಅವರ ಒಂದು ಪೂಜಾ ಸ್ಟೋರ್ಸಲ್ಲೇ ಸಿಗೋದು ಅವ್ರ ಹತ್ರ ನಿಮಗೆ ಪೂಜೆಗೆ ಬೇಕಾದ ಎಲ್ಲ ಐಟಮ್ಸು ನಿಮಗೆ ಆನ್ಲೈನ್ ಡೆಲಿವರಿ ಕೊಡ್ತಾರೆ ನೀವು ಯಾವುದೇ ಮೂಲೆಯಲ್ಲಿರ್ಬೋದು ನಿಮಗೆ ಆನ್ಲೈನ್ ಡೆಲಿವರಿ ಸಿಗತ್ತೆ ಸೊ ನಾವು ಅಲ್ಲಿದ್ದೀವಿ ತುಮಕೂರಲ್ಲಿದ್ದೀವಿ ಶಿವಮೊಗ್ಗದಲ್ಲಿದ್ದೀವಿ ಅಲ್ಲಿಗೂ ಡೆಲಿವರಿ ಕೊಡ್ತಾರೆ ಅಂದರೆ ಅಲ್ಲೂ ಡೆಲಿವರಿ ಕೊಡ್ತಾರೆ ಸೊ ಎಲ್ಲ ಕಡೆ ನಿಮಗೆ ಆನ್ಲೈನ್ ಡೆಲಿವರಿ ಇರುತ್ತೆ ಸೊ ನಾನೇನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇದು ಲಕ್ಷ್ಮೀ ಬಳೆಗಳು ಸೊ ಈ ಕಪ್ಪು ಬಳೆಗಳೇನಿರುತ್ತೆ ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ಬಳೆಗಳು ನಮ್ಮಂಥ ಹೆಣ್ಮಕ್ಳಿಗೂ ಕೂಡ ತುಂಬಾ ಇಷ್ಟ ಅಲ್ವಾ ಕಪ್ಪು ಬಳೆ ತುಂಬ ಜನ ಇಷ್ಟಪಡ್ತೀವಿ ಎಸ್ಪೆಷಲಿ ಮದುವೆ ಆದ ಹೆಣ್ಮಕ್ಳು ಈ ಒಂದು ಕಪ್ಪು ಬಳೆನ ಹಾಕ್ಕೊಳ್ತೀವಿ ದೃಷ್ಟಿ ತಾಗಬಾರ್ದು ಅಂಥೇಳಿ ಹಾಕ್ಕೊಳ್ತೀವಿ ಈ ಲಕ್ಷ್ಮೀ ಬಳೆಗಳು ಕೂಡ ತುಂಬಾ ಪ್ರಿಯವಾದದ್ದು ಮಹಾಲಕ್ಷ್ಮಿಗೆ ಹಾಗೆಯೇ ನಾವು ಅರ್ಚನೆ ಎಲ್ಲ ಮಾಡಬೇಕು ಅಂತಂದಾಗ ಈ ಒಂದು ಬಳೆಗಳನ್ನ ಯೂಸ್ ಮಾಡಿ ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು 108 ಬಳೆಗಳು ಇರುತ್ತೆ ಇದರಲ್ಲಿ ಸೊ ಎಲ್ಲ ವಸ್ತುಗಳನ್ನ ನಾವು ಶುಕ್ರವಾರ ನಾವು ಹೇಗೂ ಪೂಜೆ ಮಾಡ್ತೀವಿ ಈ ಎಲ್ಲ ಐಟಮ್ಸ್ನೂ ಇಟ್ಟು ಪೂಜೆ ಮಾಡಿ ಮತ್ತು ನಾವು ಅದನ್ನು ಲಾಕರಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದರಲ್ಲಿ 108 ಬಳೆಗಳು ಇರುತ್ತೆ ಸೊ ಈ ಎಲ್ಲ ವಸ್ತುಗಳು ನಮಗೆ ಎಲ್ಲೂ ಲೋಕಲ್ ಶಾಪಲ್ಲಿ ಸಿಗೋದಿಲ್ಲ ಫ್ರೆಂಡ್ಸ್ ಅವ್ರ ಹತ್ರ ಮಾತ್ರ ಸಿಗುತ್ತೆ ನಿಮಗೆ ಬೇಕಂದರೆ ತರಿಸ್ಕೊಬೋದು ಸೊ ಅದಾದಮೇಲೆ ನೆಕ್ಸ್ಟು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಇದು ಶ್ರೀಫಲ ಸೊ ಲಕ್ಷ್ಮೀ ಫಲ ಅಂತ ಕೂಡ ಕರಿತೀವಿ ಇದೆಲ್ಲ ಶ್ರೀಫಲ ಸೇಮ್ ತೆಂಗಿನಕಾಯಿ ಹೇಗಿರುತ್ತೆ ನೋಡಿ ಅದೇ ಥರ ಇರುತ್ತೆ ಇಲ್ಲಿ ನೋಡಿ ಸೊ ತೆಂಗಿನಕಾಯಿ ಹಾಗೆ ಇಲ್ಲೇನು ಜುಟ್ಟು ಅಂತ ಹೇಳ್ತೀವಲ್ಲ ಅದು ಎಲ್ಲನೂ ಹೇಗಿರುತ್ತೆ ಅದೇ ಥರನೇ ಇರುತ್ತೆ ಇದು ಸೊ ಇದನ್ನು ಶ್ರೀಫಲ ಅಂತ ಹೇಳ್ತೀವಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ಒಂದು ಫಲ ಒಂದು ಐಟಮ್ ಇದು ತುಂಬಾ ಇಷ್ಟವಾದಂಥ ಐಟಮು ಸೊ ಇದು ಕೂಡ ಅವ್ರ ಹತ್ರನೇ ಸಿಗತ್ತೆ ಸೊ ನಾನು ಜೋಡಿಸ್ತಾ ಹೋಗ್ತೀನಿ ಒಂದೊಂದೇ ಯಾವುದೆಲ್ಲ ತೊಗೊಂಡು ಬಂದಿದ್ದೀನಿ ನಾನು ಅವ್ರ ಕಡೆಯಿಂದ ಅಂತ ಹೇಳಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ರೆ ನೀವು ಕಮಲದ ಬೀಜಗಳು ಸೊ ಇದು ಕಮಲದ ಬೀಜಗಳು ತುಂಬ ಜನಕ್ಕೆ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ನೋಡ್ಬೋದು ಸೊ ಈ ರೀತಿ ಇರುತ್ತೆ ಇವು ಕಮಲದ ಬೀಜಗಳು ಸೊ ನಾವು ಒಂದೊಂದೇ ಹುಡ್ಕೊಂಡು ಹೋದರೆ ನಮಗೆ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ ಸೊ ಎಲ್ಲ ಒಂದೇ ಕಡೆ ಸಿಗೋವಂಥ ಸ್ಟೋರ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಈಸಿ ಆಗುತ್ತೆ ಸೊ ಫ್ರೆಂಡ್ಸ್ ಅದಾದಮೇಲೆ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇದು ಬಂದುಬಿಟ್ಟು ರಾಜ ಗೋಮತಿ ಚಕ್ರ ಅಂತ ಹೇಳಿ ಸೊ ಇದನ್ನು 3 ಅಥವಾ 5 ಇಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ ಸೊ ಗೋಮತಿ ಚಕ್ರ ಹೇಗೆ ಪೂಜೆ ಮಾಡೋದು ಏನದರಿಂದ ಯೂಸಸ್ಸು ಎಲ್ಲದನ್ನು ನಾನು ಮುಂದೆ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಈ ಒಂದು ರಾಜ ಗೋಮತಿ ಚಕ್ರ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ ಸೊ ಇದನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು 5 ಇದೆ ನೀವು 3 ಅಥವಾ 5 ಇಟ್ಟು ಮನೆಯಲ್ಲಿ ಪೂಜೆನ ಮಾಡ್ಬೋದು ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೀವು ನೋಡ್ತೀರ ಅಂತಂದರೆ ಇದು ಮೋತಿ ಶಂಕು ಸೊ ಈ ರೀತಿ ಬರುತ್ತೆ ಶಂಕು ಸೊ
ಸೊ ಈ ರೀತಿ ಇರೋದರಿಂದ ಇದನ್ನೆಲ್ಲ ನಾವು ಮನೆಯಲ್ಲಿ ಇಟ್ಟು ನಾವು ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಎಲ್ಲ ವಸ್ತುಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಹಾಲಕ್ಷ್ಮಿಗೆ ಆಕರ್ಷಣೆ ಆಗುತ್ತೆ. ಓಕೆ, ನಮಗೆ ಇಷ್ಟ ಆಗಿರೋ ಇವಾಗ ನಾವು ಕೂಡ ಅಷ್ಟೇ ಅಲ್ವಾ, ನಮ್ಗೆ ಇಷ್ಟ ಆಗಿರೋಂಥ ವಸ್ತುಗಳು ಯಾರಾದರೂ ಇಸ್ಕೊಟ್ಟಿದ್ದೀವಿ ಅಂದರೆ ನಮಗೆ ಕೂಡ ಆಕರ್ಷಣೆ ಆಗುತ್ತಲ್ಲ. ಓಕೆ, ನಮಗೆ ಇಷ್ಟ ಆಗಿರೋಂಥದ್ದು ತೊಗೊಂಬರ್ತಿದ್ದಾರೆ ಇವರು ಅಂತ ಹೇಳಿ ನಾವು ಕೂಡ ಅಟ್ರ್ಯಾಕ್ಟ್ ಆಗ್ತೀವಿ. ಅದೇ ಥರನೇ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಧನಾಭಿವೃದ್ಧಿ ಧನ ಧಾನ್ಯ ಎಲ್ಲನೂ ಚೆನ್ನಾಗಿ ನೆಲೆಸಿರುತ್ತೆ. ಸೊ ಇದು ಮೋತಿ ಶಂಕು. ಸೊ ಇದನ್ನೆಲ್ಲನೂ ಹೇಗೆ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಶುಕ್ರವಾರದ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಏಕಾಕ್ಷಿ ತೆಂಗಿನಕಾಯಿ ಅಂತ ಹೇಳ್ತೀವಿ. ಇದು ಮೂರು ಸಿಗುತ್ತೆ ಈ ಥರ. ಇದನ್ನು ಇಟ್ಟು ಕೂಡ ನಾವು ಪೂಜೆನ ಮಾಡಬೇಕು. ಇದನ್ನೆಲ್ಲ ಸೆಪ್ರೇಟ್ ನಾನು ವಿಡಿಯೋ ಮಾಡ್ತೀನಿ, ಇದನ್ನೆಲ್ಲ ಇಟ್ಟು ನಾವು ಹೇಗೆ ಪೂಜೆನ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಇದು ಬಂದುಬಿಟ್ಟು ಏಕಾಕ್ಷಿ ತೆಂಗಿನಕಾಯಿ. ಇದಾದಮೇಲೆ ಆಗಲೇ ನೀವು ಗೋಮತಿ ಚಕ್ರ ರಾಜ ಗೋಮತಿ ಚಕ್ರ ನೋಡಿದ್ರಿ, ಇದು ಬಂದುಬಿಟ್ಟು ನಾರ್ಮಲ್ ಗೋಮತಿ ಚಕ್ರ. ಸೊ ಇದೆಲ್ಲದನ್ನು ನಾನು ಮುಂಚೆನೂ ಕೂಡ ಶೇರ್ ಮಾಡಿದ್ದೆ ನಿಮಗೆ, ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳಿ. ಸೊ ನಾನು ಕೂಡ ಆಲ್ರೆಡಿ ಮನೇಲಿ ಇಟ್ಟಿದ್ದೀನಿ, ಈಗ ಇನ್ನಷ್ಟು ತೊಗೊಂಡು ತರಿಸಿದ್ದೀನಿ. ಇದನ್ನು ಕೂಡ ಎಲ್ಲದನ್ನು ನಾನು ಇಟ್ಟು ನಾನೇನಕ್ಕೆ ತರಿಸಿದ್ದು ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇಡೋದಕ್ಕೆ. ಸೊ ನಾನು ಆಲ್ರೆಡಿ ಕ್ಯಾಶ್ ಬಾಕ್ಸ್ ಹೇಗಿರಬೇಕು ಅಂತ ಶೇರ್ ಮಾಡಿದ್ದೆ, ಮರದ ಪೆಟ್ಟಿಗೆಯಲ್ಲಿ ಇರಬೇಕು ಅಂತ ಶೇರ್ ಮಾಡಿದ್ದಲ್ಲ. ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ನಾನು ತೊಗೊಳ್ತಾ ಇದ್ದೀನಿ, ಅಂದರೆ ಅರೌಂಡು ಜಾಸ್ತಿ ಕಾಸ್ಟ್ ಇರೋದಿಲ್ಲ, ಅದು 150-200ಗೆಲ್ಲ ಸಿಗಬೇಕು ಆ ಥರದ್ದು ಒಂದು ಚೆನ್ನಾಗಿರೋ ಕ್ಯಾಶ್ ಬಾಕ್ಸ್ನ ತೊಗೊಳ್ತಾ ಇದ್ದೀನಿ. ಅದರಲ್ಲಿ ನಾನು ಇದನ್ನೆಲ್ಲ ಇಟ್ಟು ಪೂಜೆನ ಮಾಡಬೇಕು ಅಂತ ಇದನ್ನೆಲ್ಲನೂ ತರಿಸಿದ್ದೀನಿ. ಸೊ ಇದು ಗೋಮತಿ ಚಕ್ರ. ಸೊ ಅದಾದಮೇಲೆ ಫ್ರೆಂಡ್ಸ್, ಲಕ್ಷ್ಮೀ ಕವಡೆ. ಸೊ ಕವಡೆ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಸೊ ಆಗಿನ ಕಾಲದಲ್ಲಿ ನಮ್ಮ ದೊಡ್ಡವ್ರು ನಮ್ಮ ಹಿರಿಯವರೆಲ್ಲನೂ ಸೊ ಈ ರೀತಿ ಕವಡೆದು ಹಿಂಗೆ ಸೌಂಡ್ ಬರ್ತಾ ಇದ್ದರೆ ಮನೇಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಮನೇಲಿ ಗವೆಗಳನ್ನ ಆಡ್ತಾಯಿದ್ರು. ಸೊ ಗವೆಗಳನ್ನ ಆಡಿದ್ರೆ ಗವೆಗಳನ್ನ ಆಡಿಕೊಂಡು ಈ ಗಟ್ಟ ಬಾರ ಅಂತೆಲ್ಲ ಹೇಳ್ತೀನಿ ನೋಡಿ, ಅದನ್ನೆಲ್ಲ ಆಡ್ತಾಯಿದ್ರು. ಯಾಕಪ್ಪ ಅಂತಂದರೆ ಈ ಒಂದು ಸೌಂಡ್ ಏನಿರ್ತಲ್ಲ, ಈ ಥರ ಸೌಂಡ್ ಆಗೋದು ಒಂದು ಪಾಸಿಟಿವ್ ಎನರ್ಜಿ ಅಂತ. ಹಾಗಾಗಿ ಆಗಿನ ಕಾಲದಲ್ಲಿ ನೋಡ್ತಾ ಇರ್ಬೋದು ಅವ್ರು ಜಾಸ್ತಿ ಕಷ್ಟಪಡ್ತಾ ಇರಲಿಲ್ಲ, ಸುಖ ಸಮೃದ್ಧಿ ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ. ಈ ಟೈಮಲ್ಲೇ ನಾವು ಏನೂ ಫಾಲೋ ಮಾಡಿದೆ ನಮಗೇನು ಸಿಗ್ತಾ ಇಲ್ಲ ಸರಿಯಾಗಿ. ಸೊ ನೋಡಿ, ಇದನ್ನು ಈ ರೀತಿ ನಾವು ಈ ರೀತಿ ಸೌಂಡ್ ಮಾಡೋದು ತುಂಬಾ ಒಳ್ಳೆಯದು ಮನೆಯಲ್ಲಿ. ಸೊ ಗವೆಗಳು ಈಗಂತೂ ಯಾರೂ ಆಡೋದೇ ಇಲ್ಲ ಮನೆಯಲ್ಲಿ, ಗವೆಗಳನ್ನ ಯೂಸ್ ಮಾಡಿ ಯಾರೂ ಆಡೋದಿಲ್ಲ. ಅಟ್ಲೀಸ್ಟ್ ಯಾವಾಗಲಾದರೂ ವಾರಕ್ಕೊಂದು ಸಲನಾದರೂ ಗವೆಗಳನ್ನ ಇಟ್ಟು, ತುಂಬ ಜನ ಹೇಳ್ತಾರೆ ಇಲ್ಲ ಮನೆಯಲ್ಲಿ ಗಟ್ಟ ಬರ ಆಡಿದ್ರೆ ಸಾಲಗಳು ಜಾಸ್ತಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ, ಅದು ತಪ್ಪು ಅಭಿಪ್ರಾಯ. ಆದರೆ ಹುಣಸೆ ಬೀಜದಲ್ಲಿ ಆಡಿದಾರಲ್ಲ ಅದರಲ್ಲಿ ಆಡಬಾರ್ದು, ಅದರಲ್ಲಿ ಆಡಿದ್ರೆ ಖಂಡಿತ ಸಾಲಗಳು ಜಾಸ್ತಿ ಆಗುತ್ತೆ. ಆದರೆ ಇದು ಗವೆಗಳು, ಸೊ ಲಕ್ಷ್ಮೀ ಕವಡೆಗಳಂತಲೇ ಹೇಳ್ತಾರೆ. ಸೊ ಇದರಲ್ಲಿ ಈ ಥರ ಸೌಂಡ್ ಮಾಡ್ತಾ ಇದ್ರೂ ಒಳ್ಳೆಯದು. ಸೊ ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಗುಲಗಂಜಿನ ತರಿಸಿದ್ದೆ. ಸೊ ಗುಲಗಂಜಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಈ ರೀತಿ ಬರುತ್ತೆ. ಸೊ ಲಾಸ್ಟ್ ಟೈಮ್ ಶೇರ್ ಮಾಡಿದ್ದು ನಾನು ವೈಟ್ ಗುಲಗಂಜಿನೂ ಇತ್ತು, ಈ ರೀತಿ ರೆಡ್ ಗುಲಗಂಜಿನೂ ಇತ್ತು. ಸೊ ಈ ಥರ ಗುಲಗಂಜಿ ಕೂಡ ಎಲ್ಲ ಒಂದೇ ಕಡೆ ಸಿಗುತ್ತೆ. ಅದಾದಮೇಲೆ ಈಗ ಮೇನ್ ಐಟಮ್ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಇದೇನಂತಂದರೆ ಸೊ ಜವಾದು ಪೌಡರ್ ಅಂತ ಹೇಳ್ತೀವಿ. ಇದು ತುಂಬ ಪರಿಮಳ ಇರೋವಂಥ ಒಂದು ಪೌಡರು. ಸೊ ಈ ಜವಾದು ಪೌಡರು, ಸೊ ಇದು ಬಂದುಬಿಟ್ಟು ಜವಾದು ಪೌಡರು, ಈ ರೀತಿ ಇರುತ್ತೆ. ತುಂಬಾ ಘಮ 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 ಅಂತ ಇರುತ್ತೆ ಈ ಒಂದು ಪೌಡರು. ಇದನ್ನು ನಾವು ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಲಕ್ಷ್ಮೀ ಪೂಜೆಗಳಲ್ಲಿ ಮೇಯ್ನಾಗಿ ಯೂಸ್ ಮಾಡ್ತೀವಿ. ಈ ಪೌಡರ್ ಏನಿದೆ ನೋಡಿ, ಈ ಪೌಡರ್ನ ನಾವು ಕಳಶಕ್ಕೆ ಹಾಕ್ಬೋದು. ಸೊ ಕಳಶಕ್ಕೆ ನಾವು ಏನು ಹಾಕಬೇಕು ಏನು ಹಾಕಬೇಕು ಅಂತೆಲ್ಲ ಕೇಳ್ತಿರ್ತೀರಲ್ಲ. ಸೊ ಕಳಶದ ಒಳಗಡೆ ಏನೆಲ್ಲ ಹಾಕಬೇಕು, ಯಾವಾಗಲೂ ಮಹಾಲಕ್ಷ್ಮಿಗೆ ಪರಿಮಳ ಸುಗಂಧ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಕಳಶದೊಳಗಡೆ ನಾವು ಪಚ್ಚಕರ್ಪೂರ ಹಾಕ್ತೀವಿ, ಹಾಗೆ ಈ ರೀತಿ ಜವಾದು ಪೌಡರ್ನ ಹಾಕ್ತೀವಿ. ಸೊ ಇದನ್ನೆಲ್ಲ ಹಾಕಿ ನಾವು
ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ತೀವಿ ಕಳಶದಲ್ಲಿ. ಸೊ ಕಳಶದ ಬಗ್ಗೆ ಹೇಳಬೇಕು ಅಂದರೆ ತುಂಬ ವಿಷಯಗಳಿದೆ ಫ್ರೆಂಡ್ಸ್, ಹೇಳಬೇಕು ಅಂತಂದರೆ ಅದನ್ನೆಲ್ಲ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಹೇಳ್ತಾ ಹೋದರೆ ತುಂಬ ವಿಷಯಗಳಿದೆ ಕಲಿಯುವಂಥದ್ದು. ಸೊ ಕಲಿತಾ ಹೋದಷ್ಟು ಇನ್ನಷ್ಟು ಇನ್ನಷ್ಟು ವಿಷಯಗಳು ಬರ್ತಾನೇ ಇರುತ್ತೆ, ನಾನು ಪ್ರತಿಯೊಂದು ಶೇರ್ ಮಾಡ್ತೀನಿ. ಸೊ ಇವಿಷ್ಟು ಮಹಾಲಕ್ಷ್ಮಿಗೆ ಇಷ್ಟವಾದಂಥ ವಸ್ತುಗಳು. ಸೊ ಈ ಎಲ್ಲ ವಸ್ತುಗಳು ನಿಮಗೂ ಬೇಕು ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಕೇಳ್ಬೋದು. ಅವರು ನಿಮ್ಮ ಒಂದು ಅಡ್ರೆಸ್ಸಿಗೇ ಎಲ್ಲನೂ ಕಳಿಸ್ಕೊಡ್ತಾರೆ. ಸೊ ಆರಾಮಾಗಿ ನೀವು ಅವ್ರ ಹತ್ರನೇ ತೊಗೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.